ಎರಡು ಇಪ್ಪತ್ತ್ ಮೂರನೇ ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ಕಲಾ ವಿಭಾಗದಲ್ಲಿ 95.33 ಅಂಕ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಗಳಿಸಿ ಕೀರ್ತಿಯನ್ನು ತಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪದವಿ ಮಹಾವಿದ್ಯಾಲಯದಲ್ಲಿ ಇವರು ಅಡ್ಮಿಷನ್ ಮಾಡುವುದರ ಮೂಲಕ ಉಳಿದ ವಿದ್ಯಾರ್ಥಿಗಳಿಗೆ ಕೂಡ ಸ್ಫೂರ್ತಿಯಾಗಿದ್ದಾರೆ. ಹಾಗಾಗಿ ಇವರಿಗೆ ವಿಶೇಷವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆ ಪ್ರೀತಿ ನಾಗರಾಜ್ ನಾಯ್ಕ್ ಇವರ ಪರವಾಗಿ ಅವರ ಪಾಲಕರನ್ನು ನಾವು ಗೌರವಿಸ್ತಾ ಇದ್ದೇವೆ. ಕುಮಾರಿ ಪ್ರೀತಿ ನಾಗರಾಜ್ ನಾಯ್ಕ್ ಇವರು 2022-23 ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿಭಾಗದಲ್ಲಿ 98.00 ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ಉಜ್ವಲವಾದ ಭವಿತವ್ಯವನ್ನು ಹಾರೈಸಿ ಸಂಸ್ಥೆಯ ಪ್ರತಿಭೋತ್ಸವದಲ್ಲಿ ಅವರ ಪಾಲಕರನ್ನು ನಾವು ಪ್ರೀತಿ ಹಾಗೂ ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ರಂಜಿತಾ ರವೀಂದ್ರ ಶಾನ್ಭಾಗ್ ಇವರು 2022-23 ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ 96% ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಗಳಿಸಿ ಸಂಸ್ಥೆ ಕೀರ್ತಿಯನ್ನು ತಂದಿದ್ದಾರೆ. ಅವರ ಪರವಾಗಿ ಅವರ ತಾಯಿ ಜ್ಯೋತಿ ಶಾನ್ಭಾಗ್ ಅವರನ್ನ ನಾವು ಗೌರವಿಸಿ ಅಭಿನಂದಿಸ್ತಾ ಇದ್ದೇವೆ. ಕುಮಾರಿ ಅನಿಸಾ ಬೆನಾಂಡ್ ಡಿಸೋಜ ಅವರ ಪರವಾಗಿ ಅವರ ಸಹೋದರನನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಅನಿಸಾ ಬೆನಾಂಡ್ ಡಿಸೋಜ ಇವರು 2022-23 ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ 96% ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಗಳಿಸಿ ನಮ್ಮ ಮಹಾವಿದ್ಯಾಲಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ಉಜ್ವಲವಾದ ಭವಿತವ್ಯವನ್ನು ಹಾರೈಸಿ ಪ್ರತಿಭೋತ್ಸವದ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ನಂತರ ನಾವು ಕ್ರೀಡಾಂಗಣದ ಸವ್ಯಸಾಚಿ ಶ್ರೀಯುತ ಈಶ್ವರ್ ಗೌಡ ಅವರನ್ನ ಸನ್ಮಾನಿಸ್ತಾ ಇದ್ದೇವೆ. ಈಶ್ವರ್ ಎನ್ ಗೌಡ ಇವರು 2022-23 ಶೈಕ್ಷಣಿಕ ಸಾಲಿನಲ್ಲಿ ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ರಾಜ್ಯ ಮಟ್ಟದ ಕ್ರೀಡಾಕೂಟದ 110 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿ ಸಾಧನೆ ಮಾಡುವುದರ ಜೊತೆಗೆ ಜಿಲ್ಲೆ ಹಾಗೂ ತಾಲೂಕಾ ಮಟ್ಟದ ಅನೇಕ ಪ್ರಥಮ ಬಹುಮಾನಗಳನ್ನ ತಮ್ಮ ಕೊರಳಿಗೆ ಅವರು ಏರಿಸಿಕೊಂಡಿದ್ದಾರೆ. ತಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಪ್ರತಿಭಾ ಸಂಪನ್ನರಾದ ಇವರಿಗೆ ಉಜ್ವಲವಾದ ಭವಿತವ್ಯವನ್ನು ಹಾರೈಸಿ ಪ್ರತಿಭೋತ್ಸವದ ಸಂದರ್ಭದಲ್ಲಿ ಅವರನ್ನ ಗೌರವಿಸ್ತಾ ಇದ್ದೇವೆ. ಹಾಗೆ ನಾವು ಇದೀಗ ಸನ್ಮಾನಿಸ್ತಾ ಇದ್ದೇವೆ ಕುಮಾರ್ ಚಿನ್ಮಯ್ ಮರಾಠಿ. ಚಿನ್ಮಯ್ ಮರಾಠಿ ಇವರು 2022-23 ಶೈಕ್ಷಣಿಕ ಸಾಲಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ 400 ಮೀಟರ್ ರಿಲೇಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಸಾಧನೆ ಮಾಡಿರುವುದರ ಜೊತೆಗೆ ಜಿಲ್ಲೆ ಹಾಗೂ ತಾಲೂಕಾ ಮಟ್ಟದ ಅನೇಕ ಬಹುಮಾನಗಳನ್ನು ಪಡೆದು ನಮ್ಮ ಮಹಾವಿದ್ಯಾಲಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಪ್ರತಿಭಾ ಸಂಪನ್ನರಾದ ಅವರಿಗೆ ಉಜ್ವಲವಾದ ಭವಿತವ್ಯವನ್ನು ಹಾರೈಸಿ